ಸನ್ಮಾನ್ಯ ಸಭಾಪತಿಯವರೇ, ರಾಜ್ಯದ ಹಿರಿಯ ಅಧಿಕಾರಿಗಳಾದ ಶ್ರೀಮತಿ ರೂಪಾ ಮೌದ್ಗಿಲ್ ಐಪಿಎಸ್ ಮತ್ತು ಶ್ರೀಮತಿ ರೋಹಿಣಿ ಸಿಂಧೂರಿ ಐಎಎಸ್, ಇವರುಗಳ ಬೀದಿ ಕಾಳಗ ರಾಜ್ಯದ ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಾರಂಭವಾಗಿ ದೃಶ್ಯ ಮಾಧ್ಯಮಗಳು ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ಧಾರಾವಾಹಿಯಾಗಿ ಪ್ರಾರಂಭವಾಗಿ ಮುಂದುವರೆದಿದ್ದವು. ರೋಹಿಣಿ ಸಿಂಧೂರಿ ಮತ್ತು ಶಾಸಕ ಸಾರಾ ಮಹೇಶ್ ನಡುವಿನ ಆರೋಪಗಳ ಬಗ್ಗೆ ಸಂಧಾನವನ್ನು ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆಸುತ್ತಿರುವ ಐಎಎಸ್ ಅಧಿಕಾರಿ ಪಿ ಮಣಿವಣ್ಣನ್ ಅವರು ಅವರಿಗೆ ಸರ್ಕಾರ ಅಧಿಕಾರ ಕೊಟ್ಟಿದೆಯಾ? ರೋಹಿಣಿ ಸಿಂಧೂರಿ ವಿರುದ್ಧ ಸಾರಾ ಮಹೇಶ್ ಮಾಡಿರುವ ಆರೋಪಗಳು ಇನ್ನೂ ಮುಕ್ತಾಯವಾಗದೆ ಇರುವ ಸಂದರ್ಭದಲ್ಲಿ ಸಂಧಾನ ನಡೆಸಲು ಪ್ರಯತ್ನಿಸಿದ್ದು ಎಷ್ಟು ಸರಿ? ಶ್ರೀಮತಿ ರೂಪಾ ಮೌದ್ಗಿಲ್ ಮೇಲೂ ಸಹ ಕರಕುಶಲ ನಿಗಮದಲ್ಲಿ ಹಲವಾರು ಆಪಾದನೆಗಳಿದ್ದು ಇಲಾಖೆಗೆ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿಯವರು ಮೌನವಾಗಿರುತ್ತಾರೆ. ಇವೆಲ್ಲವನ್ನು ಮಾಧ್ಯಮಗಳ ಮೂಲಕ ನೋಡುತ್ತಿರುವ ನಾಡಿನ ಜನರು ನಮ್ಮ ಆಡಳಿತದ ವ್ಯವಸ್ಥೆಯ ಬಗ್ಗೆ ಕೆಟ್ಟದಾಗಿ ಅರ್ಥೈಸುತ್ತಿದ್ದಾರೆ ಮತ್ತು ಸರ್ಕಾರದ ದಕ್ಷತೆಯ ಬಗ್ಗೆ ನಂಬಿಕೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಕ್ಕೆ ಇವರ ಪರವಾಗಿ ಹಣ ಕಟ್ಟುತ್ತಿರುವವರು ಇವರೇ ಸೃಷ್ಟಿಸಿಕೊಂಡಿರುವ ಇವರ ಅಭಿಮಾನಿಗಳು ಎಂದು ಅವರು ಹೇಳಿಕೊಳ್ಳುತ್ತಿದ್ದಾರೆ. ನಾಡಿನ ಆಡಳಿತ ಮತ್ತು ಅಭಿವೃದ್ಧಿಯ ಹಿತಕ್ಕೆ ಮಾರಕವಾಗಿರುವ ಈ ಇಬ್ಬರು ಮಹಿಳಾ ಅಧಿಕಾರಿಗಳನ್ನು ಸರ್ಕಾರ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಮಾನತ್ತಿನಲ್ಲಿಟ್ಟು ವಿಚಾರಣೆ ಪ್ರಾರಂಭಿಸಿ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಂಡು ಇಂತಹ ಸಂವಿಧಾನ ವಿರೋಧಿ ಅಧಿಕಾರಿಗಳ ನಡವಳಿಕೆಗಳನ್ನು ಸರ್ಕಾರ ಸಹಿಸುವುದಿಲ್ಲ ಎಂದು ಜನರಲ್ಲಿ ಸರ್ಕಾರದ ಬಗ್ಗೆ ಭರವಸೆಯನ್ನು ಮೂಡಿಸುವಂತಾಗಬೇಕು ಅಂತಕ್ಕಂಥದ್ದು ನನ್ನ ವಿನಂತಿ. ಜೊತೆಗೆ ಇಂತಹ ನೈತಿಕತೆಯನ್ನು ಕಳೆದುಕೊಂಡಂತಹ ನಡತೆಗೆಟ್ಟ ಅಧಿಕಾರಿಗಳು ಈ ರಾಜ್ಯಕ್ಕೆ ಬೇಕಾ? ಇವರೇನು ನಮ್ಗೆ ಮಾಡೆಲ್ ಆಗ್ತಾರೆ? ಇವರು ಜನ ಏನಾರು ಅಸಹ್ಯ ಪಡ್ತಾ ಇದ್ದಾರೆ ಇವತ್ತಿನ ದಿವಸ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನೂ ಇವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳು ಯಾರು ಹೆದರ್ತಾ ಇದ್ದಾರೆ? ರಾಜ್ಯದ ಆಡಳಿತ ಯಾರ ಪರವಾಗಿದೆ? ಯಾರ ಕೈಗೊಂಬೆ ಆಗಿದೆ ಅಂತಕ್ಕಂಥದ್ದು ಬೇಕಾಗಿ ಇವತ್ತಿನ ದಿವಸ. ಮಾನ್ಯ ಸಭಾಪತಿಗಳೇ, ಈ ಒಂದು ಅಧಿಕಾರಿಗಳ ವಿಚಾರದಲ್ಲಿ ಹೇಳಬೇಕು ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಸರ್ಕಾರದ ಎಲ್ಲಾ ವಿಚಾರಗಳನ್ನ ಚರ್ಚೆ ವಿಮರ್ಶಕ್ಕೆ ಅಲ್ಲಿ ತಿಳಿಸುವಂತ ಕೆಲಸ ಮಾಡುವಂತ ಅಧಿಕಾರಿಗಳು. ಹಾಗಾಗಿ ಇವರ ಮೇಲೆ ಈಗಾಗಲೇ ಸರ್ಕಾರದಲ್ಲಿ ಇವ್ರನ್ನ ವರ್ಗಾಯಿಸುವಂಥದ್ದು ವಿಥೌಟ್ ಪೋಸ್ಟಿಂಗ್ ಇಟ್ಟಿದ್ದಾರೆ. ಇನ್ನೂ ಏನು ಕ್ರಮ ವಹಿಸಬೇಕಾಗಿದೆಯೋ ಕಾನೂನು ಪ್ರಕಾರವಾಗಿ ಕ್ರಮವನ್ನು ವಹಿಸುವಂಥದ್ದನ್ನ ಖಂಡಿತ ಸರ್ಕಾರದಲ್ಲಿ ಇವ್ರ ಮೇಲೆ ಕ್ರಮ ವಹಿಸುವಂಥದ್ದನ್ನ ಸನ್ಮಾನ್ಯ ಸದಸ್ಯರು ಬಿಗಿಯಾದ ಕ್ರಮವನ್ನು ವಹಿಸಲಿಕ್ಕೆ ಸರ್ಕಾರದಲ್ಲಿ ಕ್ರಮ ವಹಿಸುವಂಥದ್ದಾಗುತ್ತೆ. ವೆಂಕಟೇಶ್,